ಶ್ರೀರಂಗಪಟ್ಟಣ ಮತ್ತು ಪಾಂಡವಪುರ ಕಾರ್ಯಕರ್ತರುಗಳು ರಾತ್ರಿ ನಮ್ಮೆಲ್ಲರನ್ನು ಸ್ವಾಗತಿಸಿ ಮತ್ತೆ ಬೆಳಿಗ್ಗೆ ಹೊರಡುವಂತಹ ಸಂದರ್ಭದಲ್ಲಿ ಎಲ್ಲ ಶುಭ ಕೋರಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಸಾಯಂಕಾಲ ಮಂಡ್ಯಕ್ಕೆ ಬಂದು ತಂಗಿ ನಂತರ ಬೆಳಿಗ್ಗೆ ಕಾವೇರಿ ಪಾರ್ಕ್ ಹತ್ರ ಸರ್ವೇಮಿ ಪ್ರತಿಮೆ ಬಳಿ ಹತ್ರ ಜಿ ಮಾದೇವಗೌಡರ ನೇತೃತ್ವದಲ್ಲಿ ಚಾಲನೆ ಕೊಡ್ತದೆ. ಸುರೇಶ್ ಅಣ್ಣ, ನಾನು ಎರಡು ದಿವಸ ಇರುವುದಿಲ್ಲ, ಸೋಮವಾರ ದಿವಸ ಮದ್ದೂರಿಂದ ಬರೋದು. ಹಾಗಾಗಿ ತಮ್ಮ ಎಲ್ಲ ಮಂಡ್ಯ ಮತ್ತು ಇಡೀ ಜಿಲ್ಲಾದ್ಯಂತ ಎಲ್ಲ ಕಾರ್ಯಕರ್ತರುಗಳಿಗೆ ಈ ಜನಾಂದೋಲನ ಕಾರ್ಯಕ್ರಮಕ್ಕೆ ತಾವು ಎಂದಿನಂತೆ ನಮಗೆ ಸಹಕಾರ ಮಾಡಿಕೊಂಡಿದ್ದೀರ, ಅದೇ ರೀತಿ ಮಾಡ್ಕೊಂಡು ಬರಬೇಕು. ಇವತ್ತು ಕೆರೆ ಚಡುವಳಿಯಲ್ಲಿ ನಮ್ಮೆಲ್ಲರನ್ನೂ ಅತ್ಯಂತ ನಮ್ಮೆಲ್ಲರೂ ನಾಯಕ ಪುಟ್ಟಣ್ಣಯ್ಯನವರು ಬಂದು ಒಂದು ಶಕ್ತಿ ತುಂಬಿ ಅವತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ನೀರು ಬಿಡುವಂತ ಕೆಲಸ ಆಯಿತು. ಈಗ ರೇಷ್ಮೆ ಬೆಳೆ ಕುಸಿತ ಮತ್ತು ಒಂದು ಅಪಾಯದಲ್ಲಿರತಕ್ಕಂಥ KRS ಜಲಾಶಯವನ್ನು ನಾವೆಲ್ಲರೂ ಕಾಪಾಡಬೇಕಂತ ಅಗತ್ಯ ಇದೆ. ಮತ್ತು ನಿಮ್ಮ ಸಭೆಯ ಉದ್ದೇಶ ಇವತ್ತು ಬಹಳ ಗಟ್ಟಿತನವಾದದ್ದು. ಏನು ಇವತ್ತು ಸಂಘಟನೆ ನಮ್ಮ ತಲೆಮಾರುಗಳಿಗೆ ಇವತ್ತು ಕ್ಷೀಣ ಆಯ್ತದೆ ಅಂತೇಳಿ ಭಯ ಇದ್ದಾರೆ. ಯಾವುದೋ ಒಂದು ಪಕ್ಷಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಚುನಾವಣೆ ಬಂತು ಅಂದರೆ ಯುವಕರು ತಂಡು ಇದು ಅಣ್ಣನ ಪಕ್ಷಕ್ಕೆ ಹೋದರು, ಈ ತಂಡ ಅಪ್ಪನ ಪಕ್ಷಕ್ಕೆ ಹೋದ್ರು ಅಂತ ಹೇಳ್ತಾರೆ. ಚಳುವಳಿಯ ಮನಸ್ಸೇ ಇವತ್ತು ಮಕ್ಕಳುಗಳಲ್ಲಿದೆ. ಆ ನಿಟ್ಟಿನಲ್ಲಿ ಭಯ ಆಯ್ತಾ ಇದೆ. ಚಳುವಳಿ ಎಲ್ಲೋಯ್ತು. ಇವತ್ತು ನರಸರಾಜಣ್ಣ ತೀರುವಂಥ ಸಂದರ್ಜನಿ ಕಾರ್ಯಕ್ರಮದಲ್ಲಿ ಪುಟ್ಟಣ್ಣಯ್ಯನವರು ಅದನ್ನೇ ಹೇಳಿದ್ರು, ಗ್ರಾಮಾಂತರ ಪ್ರದೇಶದಲ್ಲಿ ಚಳುವಳಿ ಸಂಘಟನೆ ಯಾವಾಗ ನಾಶ ಆಯ್ತದೆ ಆಗ ನಾವೆಲ್ಲರೂ ನಾಶ ಆದಂಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಗುದಿಲ್ಲ ಅಂತ ಹೇಳಿದ್ರು. ನಾನು ಅವರು ಎಲ್ಲಿ ಮಾತಾಡ್ತಾರೆ ಅಲ್ಲಿ ನಾನು ಒಂದು ರೆಕಾರ್ಡ್ ಮಾಡ್ತೇವೆ, ಎಲ್ಲ ರೆಕಾರ್ಡ್ಗಳು ನನ್ನ ಹತ್ರ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಚಳುವಳಿಯನ್ನು ಕಟ್ಟುವಂಥ ಕೆಲಸ ಮಾಡೋಣ. ರಾಜಕೀಯ ಹಂಚಿಕೆ ಬೇಡ. 19ನೇ ತಾರೀಕು ತಾವೇನು ಮಾಡಿದಿರಿ, ನಾವು ರಾಜ್ಯಾಧ್ಯಕ್ಷರು ಎಲ್ಲ ನಮ್ಮ ರಾಜ್ಯ ಸಮೂಹ ನಿಮ್ಮ ಜೊತೆಯಲ್ಲಿ ಒಂದು ಮುಖ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನಾವು ಭಾಗಿಯಾಗ್ತೇವೆ. ಈ ನಮ್ಮ ಆಂದೋಲನ ಒಂದು ಕಾರ್ಯಕ್ರಮಕ್ಕೆ ನಾಳೆ ಮಂಡ್ಯದಿಂದ ಬರುವಂಥವ್ರಿಗೆ ತಾವೆಲ್ಲರೂ ಕೂಡ ಭಾಗವಹಿಸಿ ಮದ್ದೂರಿನಲ್ಲಿರುವಂಥ ಕಾರ್ಯಕರ್ತರುಗಳು ಸೋಮವಾರ 9 ಗಂಟೆಗೆ ಇದೇ ಪ್ರವಾಸಿ ಮಂದಿರದಿಂದ ಹೊರಡ್ತದೆ, ಆಗಲೂ ಕೂಡ ನಮ್ಮ ಜೊತೆ ಬೆಂಬಲ ವ್ಯಕ್ತಪಡಿಸ್ಬೇಕು ಅಂತ ಹೇಳಿ ನಮ್ಮೆಲ್ಲ ರಾಜ್ಯ ಮತ್ತು ಜಿಲ್ಲಾ ತಾಲೂಕು ಮುಖಂಡರನ್ನು ಮನವಿಯನ್ನು ಮಾಡ್ಕೊತೀನಿ.